ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಕೆಲವೊಂದು ಇನ್ಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಇದೊಂದೆರಡು ಬೆಳ್ಳುಳ್ಳಿ ಸುಳ್ಳನ್ನ ಜಜ್ಜಿಟ್ಕೊಂಡಿದ್ದೀನಿ, ಒಂದು ಒಣಮೆಣಸಿನ್ಕಾಯಿ, ಒಂದು ಕಾಲು ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ, ಹಾಗೆ ಒಂದು ವೀಳ್ಯದೆಲೆ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ನಾನು. ಇದನ್ನು ಹಾಗೆ, ಇದು ಮೊನ್ನೆ ಮನೆಯಲ್ಲಿ ಮಾಡಿರೋಂಥ ಬೆಣ್ಣೆ. ಒಂದು 3 ವೀಕ್ಸು ಹಾಲಿನ ಕೆನೆ ಮೊಸರಿನ ಕೆನೆ ಎಲ್ಲ ಕಲೆಕ್ಟ್ ಮಾಡಿ ಕಡ್ದಿಟ್ಕೊಂಡಿದ್ದು, ಫ್ರಿಡ್ಜಲ್ಲಿ ಇಟ್ಟಿದ್ದು ಈಗ ನೀರು ತೆಗೆದು ಕಾಮನ್ ನಾರ್ಮಲ್ ಟೆಂಪ್ರೇಚರಿಗೆ ಬಂದಿದೆ. ಸೊ ಅದಕ್ಕೆಲ್ಲ ಹೆಡ್ಜಿಗೆಲ್ಲ ತಾಕಿದೆ ನೀರೆಲ್ಲ ತೆಗ್ದಿದ್ದಕ್ಕೆ. ಸೊ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ಮೊದಲು ಬೆಣ್ಣೆ ಕಾಯೋದಕ್ಕೆ ಇಟ್ಬಿಡೋಣ. ಸೊ ಈ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ಇದು ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ, ಇದು ಕರಗಿಸ್ಬಿಡ್ಬೇಕು ಫಸ್ಟು. ಇದು ಮುಗಚ ಕೈ ತೊಗೊಂಡಿದ್ದೀನಿ ನಾನು. ಇದು ವಾಯ್ಸ್ ಓವರ್ ಮಾಡ್ಬೋದು, ಬಟ್ ಇದು ಟೆಕ್ನಿಕ್ಕೇ ಬೇರೆ, ವಾಯ್ಸಲ್ಲಿ ಹೇಳೋದಕ್ಕಾಗಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಅಡುಗೆ ಸೌಂಡ್ ಜೊತೆನೇ ಮಾಡ್ತಾ ಇದ್ದೀನಿ ನಾನು. ಸೊ ಇದು ಸ್ವಲ್ಪ ಕರಗೋದಕ್ಕೆ ಇಟ್ಬಿಡೋಣ. ಸೊ ಕರಗ್ತಾ ಇದೆ. ಸೊ ಕರಗಿದೆ, ಇದರಲ್ಲಿ ಉಪ್ಪು ಸಹ ಕರಗಿದೆ, ಏನು ಸೌಂಡ್ ಬರ್ತಾ ಇಲ್ಲ. ಇದನ್ನು ಫಸ್ಟು ಶೋಧಿಸ್ಕೊಂಬಿಡೋಣ. ಸೊ ಇಲ್ಲಿ ನಾನು ದಪ್ಪ ತಳ ಪಾತ್ರೆ ತೊಗೊಂಡಿದ್ದೀನಿ. ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಅದರಲ್ಲಿರೋ ಇಂಪ್ಯೂರಿಟೀಸ್ ಎಲ್ಲ ಹೊರ ಹೋಗುತ್ತೆ, ಜೆಂಡು ಅಂತಾರಲ್ಲ ಅದು. ಸೊ ನೋಡಿ, ಇಂಪ್ಯೂರಿಟೀಸ್ ಇದು ಅದರಲ್ಲಿರೋದು, ಬೆಣ್ಣೆಯಲ್ಲಿರೋದು. ಇದು ಬೆಣ್ಣೆಯಲ್ಲಿರೋಂಥ ಇಂಪ್ಯೂರಿಟೀಸ್ ಇದು. ಇದನ್ನು ಕ್ಲೀನಾಗಿ ಒತ್ತಿಬಿಟ್ಟು ತೆಗ್ದುಬಿಡ್ತೀನಿ. ಸೊ ಈ ರೀತಿ ಬರುತ್ತೆ ಅದು. ಇದು ವೇಸ್ಟ್, ಇದು ಇದು ಫುಲ್ ಸಿಮ್ಮಲ್ಲೇ ಕುದಿಯೋದಕ್ಕೆ ಇಟ್ಬಿಡ್ಬೇಕು. ಸುಮಾರು ಹೊತ್ತು ಬೇಕಾಗುತ್ತೆ ಟೈಮ್, ಇದು ಫುಲ್ ಸಿಮ್ ಇರಬೇಕು. ಹಾಗೆ ಇದು ದಪ್ಪ ತಳ ಆದಷ್ಟು ಒಳ್ಳೆಯದು, ತಳ ಹಿಡಿಯೋದಿಲ್ಲ. ಆಮೇಲೆ ಅದನ್ನು ಸಹ ಚೇಂಜ್ ಅನಿಸುತ್ತೆ, ದಪ್ಪ ತಳಕ್ಕೂ ಅಥವಾ ತಳ ಇರುವಂಥ ಪಾತ್ರೆಗೂ ವ್ಯತ್ಯಾಸ ಆಗುತ್ತೆ. ಸೊ ಆದಷ್ಟು ದಪ್ಪ ತಳ ಇರುವಂಥದ್ದು ಕುಕ್ಕರ್ ಅಥವಾ ಯಾವ್ದಾದ್ರು ಆ ರೀತಿ ತೊಗೊಂಡು ಮಾಡಿದರೆ ಚೆನ್ನಾಗಾಗತ್ತೆ. ಸೊ ಇದೇ ರೀತಿ ಕುದಿಯೋದಕ್ಕೆ ಇಡಬೇಕು, ಸುಮಾರು ಹೊತ್ತು ತಗೊಳತ್ತೆ ಇದು. ಅದು ಮೇಲೆ ತೇಲ್ತಿದೆಯಲ್ಲ, ಅದು ಉಪ್ಪು, ಅದು
ಸೋಗ್ತಿರ್ತಾ ಇರುತ್ತೆ. ಹಾಗೆ ಕುದೀತಾ ಕುದೀತಾ ಅದು ಯಾವಾಗ ಬೆಣ್ಣೆಯಿಂದ ತುಪ್ಪ ಆಗುತ್ತೋ ಅದು ಕೆಳಸೆ ಹೋಗಿ ಸೆಟ್ ಆಗ್ತಾ ಹೋಗುತ್ತೆ, ಮೇಲೆ ತಿಳಿ ಬರ್ತಾ ಹೋಗುತ್ತೆ. ಸೊ ಇದೇ ರೀತಿ ಬಿಡಬೇಕು ಅಂದರೆ ಕೆಳಗಿಂದ ಕೈ ಆಡಿಸ್ಬಾರದು. ಸೊ ನನಗೆ ತೋರಿಸೋದಕ್ಕಷ್ಟೇ ನಾನು ಕೈ ಆಡಿಸಿರೋದು. ಸ್ವಲ್ಪ ಮೇಲೆ ಹಾಗೆ ಬಿಟ್ಬಿಡಬೇಕು ಸುಮಾರು ಹೊತ್ತು ಅದು ಹದ ಬರೋವರೆಗೂ. ಸೊ ಹಾಗೆ ಮೇಲೆ ನೋಡಿ ತಿಳಿ ಆಗ್ತಾ ಬರ್ತಾ ಇದೆ. ಸೊ ಇದೇ ರೀತಿ ತಿಳಿ ಆಗೋವರೆಗೂ ಕುದಿಸ್ಬೇಕು. ಮತ್ತು ನಿಮಗೆ ಆಗಿದೆ ಇಲ್ಲ ಅಂತ ಗೊತ್ತಾಗೋದಾದರೆ ಒಂದು ಎರಡು ಹನಿ ನೀರನ್ನು ಚಿಮುಕ್ಸಿದ್ರೆ ಈ ಚಿಟಪಟ ಸೌಂಡ್ ಬರುತ್ತೆ, ಅದು ಅಲ್ಲಿಗೆ ಅದು ತುಪ್ಪ ಆಗ್ತಾಯಿದೆ ಅಂತ ಸಿಗ್ನಲ್. ಅದು ಈ ಎಣ್ಣೆಗೆ ನಾವು ಹೇಗೆ ನಾವು ನೀರು ಚಿಮುಕ್ಸಿದ್ರೆ ಸಿಡಿಯುತ್ತೋ ಆ ರೀತಿ. ಸೊ ಎಲ್ಲ ನೀರಿನ ಅಂಶ ಹೋದಾಗ ಆ ರೀತಿ ಅದು ಸಿಡಿಯುತ್ತೆ ನೀರು ಹಾಕಿದ ತಕ್ಷಣ. ಸೊ ಅದು ತುಪ್ಪ ಆಗ್ತಾಯಿದೆ ಅಂತ ತಿಳಿಸ್ಕೊಡುತ್ತೆ. ಸೊ ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗ್ತಾಯಿದೆ, ಕೆಳಗೆ ಎಲ್ಲ ಸೆಟ್ಲ್ ಆಗ್ತಾಯಿದೆ, ಹಾಗೆ ತಿಳಿ ಬರ್ತಾಯಿದೆ. ಸೊ ಇದೇ ಹಂತದ ಹದದಲ್ಲಿ ಕುದಿಸ್ಕೊತ ಸಿಮ್ಮಲ್ಲೇ ಕುದಿಸ್ಕೊಳ್ಬೇಕು, ತುಂಬ ಹೈ ಫ್ಲೇಮ್ ಇಡಬಾರದು, ಇಲ್ಲಾಂದರೆ ಹದ ಅಷ್ಟು ಈಸಿಯಾಗಿ ಸಿಗೋದಿಲ್ಲ, ಒಂದೊಂದು ಸರಿ ಚೇಂಜ್ ಆಗಿಬಿಡತ್ತೆ. ಸೊ ಅದಕ್ಕೋಸ್ಕರ ಫುಲ್ ಸಿಮ್ಮಲ್ಲೇ ಮಾಡಬೇಕು ಇದನ್ನು. ಸೊ ಹೀಗೆ ಕುದಿಸ್ಕೊತ ಇರಬೇಕು. ಸೊ ಹಾಗೆಯೇ ಈ ಕೆಳಗೆ ಸೆಟ್ಲಾಗಿದೆಯಲ್ಲ ಉಪ್ಪೆಲ್ಲ ಸೆಟ್ ಆಗಿರುತ್ತೆ ನೋಡಿ. ಸೊ ವೈಟ್ ಆಗ್ತಾಯಿದೆ ಎಲ್ಲ ಆಗಿದೆಯಲ್ಲ ಅದು ಉಪ್ಪದು. ಹಾಗೇ ಸೆಟ್ ಆಗ್ತಾ ಕೆಳಗೆ ಕುತ್ಕೊಳ್ತಾ ಹೋಗುತ್ತೆ ತಳದಲ್ಲೇ. ಅದು ಕೈ ಆಡಿಸ್ದಲ್ಲೇ ಇದ್ದರೆ ನಮಗೆ ಮಿಕ್ಸ್ ಹಾಗೇ ಅಂಟ್ಕೊಂಡಿರುತ್ತೆ ಅದು ಪಾತ್ರೆಗೆ. ಸೊ ಫುಲ್ಲಾಗಲೇ ಸುಮಾರಾಗಿದೆ, ಫುಲ್ ನೊರೆ ಎಲ್ಲ ದಪ್ಪ ದಪ್ಪ ಬರ್ತಾ ಇದೆ ನೋಡಿ ಗುಳೆ ಎಲ್ಲ. ಸೊ ತುಪ್ಪ ಆಗ್ತಾಯಿದೆ ಇದು. ಸೊ ಒಂದೆರಡು ಹನಿ ನೀರು ತುಂಬಿಸ್ಬಿಟ್ಟು ನೋಡ್ಬಿಡೋಣ. ಸೊ ಇನ್ನೊಂದು ಸ್ವಲ್ಪ ಹಾಕಬೇಕು. ಹಾಗೆ ಅದನ್ನು ಸ್ವಲ್ಪ ಟಿಲ್ಟ್ ಮಾಡಿ ನೋಡಿದರೆ ಕೆಳಗೆ ಉಪ್ಪು ಸೆಟ್ಲ್ ಆಗಿರುತ್ತಲ್ಲ ಅದು ಕಲರ್ ಚೇಂಜ್ ಆಗಿರುತ್ತೆ. ಈಗ ನೋಡಿ ಒಂಚೂರು ಸಿಡಿತಾ ಇದೆ, ಸ್ವಲ್ಪ ಬರ್ತಾ ಇದೆ. ಸೊ ನೋಡಿ ಒಂಚೂರು ಟಿಲ್ಟ್ ಮಾಡಿ ತೋರಿಸ್ತೀನಿ, ಕೆಂಪಾಗ್ತಾ ಇದೆ ನೋಡಿ ಉಪ್ಪದು. ಅದು ಹಾಗೆ ಕಲರ್ ಚೇಂಜ್ ಹಾಕೋ ಅಂತ ಬರುತ್ತೆ. ಇನ್ನೂ ಸ್ವಲ್ಪ ಎಳೆ ಹದ ಇದೆ ಅನ್ನೋದು ತೋರಿಸುತ್ತೆ, ಅದೇ ವೈಟ್ ಇತ್ತು ಅಂದರೆ ಒಂದು ಸ್ವಲ್ಪ ಹಾಗೆ ರೆಡ್ ಹಾಕೋವಂಥ ಬ್ರೌನ್ ಹಾಕೋವಂಥ ಬರುತ್ತಲ್ಲ ಅವಾಗ ಅದು ಪರ್ಫೆಕ್ಟ್ ಹದ ಬರ್ತಾ ಇದೆ ಅನ್ನೋದು. ಸೊ ಅದಕ್ಕೋಸ್ಕರ ಅದನ್ನು ಫುಲ್ ಕೆದಕ್ದಲ್ಲೇ ಇದ್ಬಿಟ್ರೆ ನಮಗೆ ಈಸಿ ಆಗುತ್ತೆ, ಅದಕ್ಕೋಸ್ಕರ ಫುಲ್ ಉಪ್ಪು ಕೆದಕೋಬಾರ್ದು. ಈ ಹಂತ ಕೊಂಚೂರು ನಾನು ಮೆಂತೆ ಇಟ್ಕೊಂಡಿದ್ದೆನಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಸೊ ನೀವು ಸ್ವಲ್ಪ ಇದು ಆಗಬೇಕು ಕೆಂಪಿಗೆ. ಸೊ ಈಗ ಒಂಚೂರು ನೀರು ಚಿಮುಕ್ಸೋಣ. ಎಲ್ಲ ಫುಲ್ ಸಿಡಿತಾ ಇದೆ ಈಗ, ಫುಲ್ ನೀರಿನಂಶ ಅದರಲ್ಲಿರೋ ನೀರಿನಂಶ ಹೋಗಿದೆ ಅಂತ. ಈಗ ಇದನ್ನು ವೀಳ್ಯದಲ್ಲಿ ಹಾಕ್ತಾ ಇದ್ದೀನಿ. ಇದು ಸಿಡಿಯತ್ತೆ ಮುಚ್ಚಿಬಿಟ್ಟು ಹಾಕ್ತೀವಿ, ಅದು ತುಂಬ ಸಿಡಿಯತ್ತೆ ಅದು. ನಾವೇ ತುಪ್ಪಕ್ಕೆ ಹಾಕಿ ತಕ್ಷಣ ಎಲೆ ಸುಡೋ ಇದರಲ್ಲಿ ನಮಗೆಲ್ಲ ಸಿಡಿದ್ಬಿಡತ್ತೆ. ಸೊ ಮುಚ್ಚಿಬಿಟ್ಟು ಹಾಕಿ, ಕರೆಕ್ಟಾಗಿದೆ ನೋಡಿ. ಸೊ ಮತ್ತೆ ಟೆಸ್ಟ್ ಮಾಡಬೇಕು, ಅದು ಹಿಂಗೆ ಕೆಳಗೆ ಉಪ್ಪಿದ ಬ್ರೌನ್ ಆಗಿದೆ ನೋಡಿ ಸ್ವಲ್ಪ. ಈ ಹಂತಕ್ಕಾದರೆ ಸಾಕು, ಏಕೆಂದರೆ ಕೂಲ್ ಆಗೋದ್ರೊಳಗೆ ಇನ್ನೂ ಸ್ವಲ್ಪ ಡಾರ್ಕ್ ಹಾಕ್ಕೊತ ಹೋಗುತ್ತೆ. ಸೊ ಈ ಹಂತದಲ್ಲಿ ಆಫ್ ಮಾಡಿಬಿಟ್ಟು ಸ್ಟೌವನ್ನು, ಅದು ಜಜ್ಜಿರೋ ಒಣಮೆಣಸಿನಕಾಯಿ ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕಿಬಿಟ್ಟು ನೀವು ಮುಚ್ಚಿಬಿಟ್ಟು ಇಟ್ಬಿಡಬೇಕು. ಅಂದರೆ ಸ್ಟೌವ್ ಮೇಲೆ ಇಡಬಾರ್ದು, ಒಂದು ಕೂಲಾಗಿರೋ ಪ್ಲೇಸಲ್ಲಿ ಇಡಬೇಕು. ಅದು ಕೂಲ್ ಆಗೋವರೆಗೂ ಯಾವುದೇ ರೀತಿ ಡಿಸ್ಟರ್ಬ್ ಮಾಡಬಾರ್ದು. ಸೊ ಈ ರೀತಿ ಮುಚ್ಚಿಬಿಟ್ಟು ಕೂಲಾಗಿರೋ ಪ್ಲೇಸಲ್ಲಿ ಇಟ್ಬಿಡಬೇಕು. ಸೊ ಇದು ಕೂಲಾಗಿದೆ, ನಾನಿಲ್ಲಿ ಬಾಟ್ಲು ತೊಗೊಂಡಿದ್ದೀನಿ ನೋಡಿ, ಈ ರೀತಿಯಾಗಿರುತ್ತೆ, ಫುಲ್ ಕೆಂಪಾಗಿದೆ ಉಪ್ಪು. ಸೊ ಇದು ಪರ್ಫೆಕ್ಟ್ ಹದ ಇದು. ಇದು ಬಾಟ್ಲಲ್ಲಿ ಇಡೋದು ತುಂಬ ಚೆನ್ನಾಗಿ ಅನ್ಸುತ್ತೆ, ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಬಾಟ್ಲಲ್ಲಿ ಮಾತ್ರ. ಸ್ಟೀಲ್ಗಿಂತ ಸ್ಟೀಲ್ ಬಟ್ ಡಬ್ಬಿಗಿಂತ ಬಾಟ್ಲಲ್ಲಿ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇದು. ಸೊ ಇದನ್ನು ಅದನ್ನು ಒಂದು ಬಾಟ್ಲಿ ಹಾಕಿಬಿಟ್ಟು ಒಂದು ದಿವಸ ಅಲುಗಾಡೋದಲ್ಲೇ ಟಿಲ್ಟ್ ಮಾಡೋದಲ್ಲೇ ಒಂದು ಹತ್ರ
ಸೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಒನ್ ಡೇ ಬೇಕದು ಫುಲ್ ಪ್ರಿಸಿಪಿಟೇಟ್ ಆಗೋದಕ್ಕೆ, ಅಂದರೆ ಹರಳು ಹರಳು ಆಗತ್ತಲ್ಲ ಆ ರೀತಿ ಆಗೋದಕ್ಕೆ ಒಂದು ದಿವಸ ಬೇಕು. ಸೊ ನಾನು ಇನ್ನು ಬಾಟ್ಲಿಗೆ ಸಹ ಹಾಕ್ಕೊಳ್ತಾ ಇದ್ದೀನಿ, ಆ ಎಲೆಯವನ್ನೆಲ್ಲ ಅವಾಯ್ಡ್ ಮಾಡ್ತಾ ಇದ್ದೀನಿ. ಅದನ್ನೇನು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸೊ ಅದೊಂದು ರೀತಿ ಪ್ರಿಸರ್ವೇಟಿವ್ಸ್ ಅಂತಲೇ ಹೇಳ್ಬೋದು. ಬೆಳ್ಳುಳ್ಳಿ ಆಗಲಿ ವೀಳ್ಯದೆಲೆ ಆಗಲಿ ಅದೊಂದು ರೀತಿ ಪ್ರಿಸರ್ವೇಟಿವ್ಸ್ ಅಂತಲೇ ಹೇಳ್ಬೋದು. ಸೊ ನೋಡಿ ಈ ರೀತಿ ತುಪ್ಪ ಕೆಳಗೆ ಸೆಟ್ಲಾಗಿರುತ್ತೆ, ಗಸಿ ಅದು ಗಸಿ ಅಂತಾರೆ. ಸೊ ಸ್ವಲ್ಪ ಸೈಡ್ ಟಿಲ್ಟ್ ಮಾಡಿಟ್ಟರೆ ಇನ್ನೂ ಸ್ವಲ್ಪ ಬರುತ್ತೆ, ಅದನ್ನು ಸಹ ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಸ್ವಲ್ಪ ಹೊತ್ಬಿಟ್ಟು ಕಲೆಕ್ಟ್ ಮಾಡ್ಬೋದು. ಸೊ ಈ ರೀತಿ ಬಾಟ್ಲಲ್ಲಿ ಹಾಕಿ ಲಿಡ್ ಮುಚ್ಚಿ ಇಟ್ಬಿಡ್ತೀನಿ ನಾನು. ಸೊ ನೋಡಿ ಪರ್ಫೆಕ್ಟಾಗಿ ಬಂದಿದೆ, ಒಂದು ರೀತಿ ಜೇನುತುಪ್ಪ ಕಲರಿಗೆ ಬಂದಿದೆ, ಯಾವುದೇ ಕಲರ್ ಹಾಕಿಲ್ಲ. ಸೊ ಇದನ್ನು ಹಾಗೆ ಇಟ್ಬಿಡೋಣ, ಒನ್ ಡೇ ಫುಲ್ ಹಾಗೆ ಡಿಸ್ಟರ್ಬ್ ಮಾಡಿದ್ರೆ ಇಟ್ಬಿಡಬೇಕು. ಸೊ ಇದು ಮಾರನೇ ದಿವಸ ನಾನು ತೋರಿಸ್ತಾ ಇರೋದು, ಮೇಲಕ್ಕೇ ಕಟ್ಟಿದಾಗಿದೆ ನೋಡಿ, ಅದು ಹರಳು ಹರಳಾಗಿ. ಸೊ ಕೆಳಗೆಲ್ಲ ಸೆಟ್ಲಾಗಿದೆ ತುಪ್ಪ. ಇದು ಪರ್ಫೆಕ್ಟ್ ಅಂತ ಹೇಳಿ, ಫುಲ್ ಗಟ್ಟಿಯಾಗಿ ಬಂದರೆ, ಡಾಲ್ಡ ಥರ ಬಂದರೆ ಅದು ಅಷ್ಟು ಪರ್ಫೆಕ್ಟ್ ಆಗಿಲ್ಲ, ಫುಲ್ ನೀರಾಗಿ ಬಂದ್ರೂ ಅದು ಪರ್ಫೆಕ್ಟ್ ಆಗಿಲ್ಲ ಅಂತ. ಈ ರೀತಿ ಅರ್ಧ ತೆಳು ಅರ್ಧ ಹರಳು ಈ ರೀತಿ ಬಂದುಬಿಟ್ರೆ ತುಪ್ಪ ಪರ್ಫೆಕ್ಟ್ ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಟೇಸ್ಟು ಸಖತ್ತಾಗಿರುತ್ತೆ, ಜಾಸ್ತಿ ದಿವಸವೂ ಪ್ರಿಸರ್ವ್ ಮಾಡ್ಬೋದು ಈ ಹದಕ್ಕೆ ತೆಗೆದ್ಬಿಟ್ವಿ ಅಂದರೆ ನಾವು. ಸೊ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.